ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಈ ಒಂದು ಹೋರಾಟವನ್ನು ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗಮನಿಸಬೇಕು. ಯಾಕಂತಂದರೆ RNI ಪತ್ರಕರ್ತರ ಬಗ್ಗೆ ಈವರೆಗೂ ಏನಪ್ಪ ಅಂತಂದರೆ ಈ ಸ್ವತಂತ್ರ ಸಿಕ್ಕ ಇಷ್ಟು ವರ್ಷ ಆಯಿತು, ಇಂಥ ಒಂದು ಸಂದರ್ಭದಲ್ಲಿನೂ ಸಹ ಬರೇ ಪತ್ರಕರ್ತರು ಅಂದರೆ ಪತ್ರಕರ್ತರನ್ನೇ ಯಾರಂತ ಇವತ್ತು ವಾರ್ತಾ ಇಲಾಖೆ ಆಗಿರ್ಬೋದು, RNI ಇಲಾಖೆ ಆಗಿರ್ಬೋದು, ಕೇವಲ ಕೇಂದ್ರಕ್ಕೆ ಸೀಮಿತ ಮಾಡಿ ಹಾಕಿರ್ತಕ್ಕಂಥ ನಮ್ಮಂಥ ಸಂಪಾದಕರಾಗಿರ್ಬೋದು, ಕೆಲವು ಪತ್ರಕರ್ತರಾಗಿರ್ಬೋದು, ಅಂತಹ ಒಂದು ಪತ್ರಕರ್ತರ ಧ್ವನಿಯಾಗಿ ಇವತ್ತೇನಪ್ಪ ಅಂದರೆ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಈ ಒಂದು ಸಂಘಟನೆ ಇವತ್ತು ತನ್ನದೇ ಒಂದು ಧ್ವನಿಯ ಎತ್ತುವ ಮೂಲಕ ಇವತ್ತು ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಏನಪ್ಪ ಅಂತಂದರೆ ಆ ಒಂದು ಪಾಸ್ ವಿತರಣೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ಈ ಅಭಿನಂದನೆ ನಡುವೆ ಅವರಿಗೆ ಒಂದು ಮಾತನ್ನು ಹೇಳೋಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದರೆ ಪತ್ರಕರ್ತರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ಕೇವಲ ಏನಪ್ಪ ಅಂತಂದರೆ RNI ಮಾನ್ಯತೆಯ ಹೊಂದಿರತಕ್ಕಂಥ ಪತ್ರಕರ್ತರಿಗೂ ಏನಪ್ಪ ಅಂದರೆ ತಾವುಗಳು ಒಳ್ಳೆಯದನ್ನು ಮಾಡಬೇಕು. ಯಾಕಂತಂದರೆ ಪತ್ರಕರ್ತರನ್ನು ಬಹಳ ಹತ್ತಿರದಿಂದ ತಾವು ಕಂಡಿದ್ದೀರಿ. ಹಾಗಾಗಿ ಏನಪ್ಪ ಅಂತಂದರೆ ಇವತ್ತು ತಮಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಬಹಳ ಪತ್ರಕರ್ತರ ಸಂಘಟನೆಗಳು ಹುಟ್ಟಿರ್ಬೋದು, ಆದರೆ ಇಂತಹ ಒಂದು ದಿಟ್ಟ ಧ್ವನಿಯನ್ನು ಹುಟ್ಟು ಹಾಕಿರ್ತಕ್ಕಂತಹ ಬಂಗ್ಲೆ ಮಲ್ಲಿಕಾರ್ಜುನವರ ಒಂದು ಈ ಧ್ವನಿಗೆ ಇವತ್ತು ನಾವೇನು ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ, ಆ ಮನವಿಯನ್ನು ಸಮಗ್ರವಾಗಿ ಏನಪ್ಪ ಅಂದರೆ ತನಿಖೆಯನ್ನು ಮಾಡಿ ಇವತ್ತು ಎಲ್ಲ ಅಧಿಕಾರಿಗಳು, ಎಲ್ಲ ವಾರ್ತಾ ಅಧಿಕಾರಿಗಳು ಮತ್ತು RNI ಮಾನ್ಯತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಅಧಿಕಾರಿಗಳ ಈ ಬಗ್ಗೆ ಗಮನ ಹರಿಸಿ ಏನಪ್ಪ ಅಂದರೆ ಸೂಕ್ತವಾಗಿರ್ತಕ್ಕಂಥ ಒಂದು ಪತ್ರಿಕಾ ಸಂರಕ್ಷಣೆಯ ಅಡಿಯಲ್ಲಿ ಪತ್ರಕರ್ತರಿಗೆ ಒಂದು ಸಂರಕ್ಷಣೆ ನೀಡುವ ಮೂಲಕ ಅವರಿಗೆ ಮೂಲಭೂತ ಸೌಕರ್ಯಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನು ಒದಗಿಸಿಕೊಡಬೇಕು. ಅಲ್ಲದೆ ಈ ಒಂದು ಗ್ರಾಮೀಣ ಪಾಸ್ನಲ್ಲಿ ಯಾವುದೇ ತಾರತಮ್ಯ ಆದರೆ ಮತ್ತೆ ನಾವು ದಿಟ್ಟತನದಿಂದ ದಿಲ್ಲಿವರೆಗೂ ಏನಪ್ಪ ಅಂದರೆ ಹೋರಾಟ ಮಾಡಲು ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮುಖಾಂತರ ನಾನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.